Subscribe now and press the bell icon. Never miss an update. ಫ್ರೆಂಡ್ಸ್ ಮಣಿಪಾಲ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ದೀಪಾವಳಿ ಪ್ರಯುಕ್ತ ನೇಂದ್ರ ಬನಾನಾ ಹಲ್ವಾ ಇದೆಯಲ್ಲ ನೇಂದ್ರ ಬಾಳೆಹಣ್ಣದು ಬೆಲ್ಲ ಹಾಕ್ಬಿಟ್ಟು ಖಾಲಿ ಮೂರು ಇಂಗ್ರೀಡಿಯೆಂಟು ಬಾಳೆಹಣ್ಣು ಇದು ನೋಡಿ ಫ್ರೆಶ್ ಬನಾನ ಇದು ಹಣ್ಣಾಗಿರೋದು ಇದು ಎಕ್ಸ್ಟ್ರಾ ರೈಪ್ ಐದು ದಿವಸದ ನಂತರ ಬಾಳೆಹಣ್ಣು ತುಪ್ಪ ಮತ್ತು ಬೆಲ್ಲ ನಾನು ಕಾರ್ನ್ಫ್ಲವರೆಲ್ಲ ಏನೂ ಹಾಕಲಿಲ್ಲ ಈಗ ಅದು ಕಟ್ ಮಾಡೋದು ಎಕ್ಸ್ಟ್ರಾ ರೈಪ್ ಬನಾನ ಇದೆಯಲ್ಲ ಅದು ಒಂದು ಕಪ್ಪು ಅದ್ರದ್ದು ಪೀಸಸ್ಸು ಬ್ಲೆಂಡರ್ ಬೋಲ್ಗೆ ಹಾಕ್ಕೊಳ್ಳಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಫೈನಾಗಿ ಪಲ್ಸ್ ಮಾಡಿಕೊಳ್ಳಿ ಈಗ ಪಲ್ಸ್ ಮಾಡಿದ್ದು ನಮಗೆ ಒಂದು ಕಪ್ಪು ಸಿಕ್ಕಿದೆ ಅದು ಇದರ ಬಾಳೆಹಣ್ಣದು ಪಲ್ಪ್ ಅದು ಲೋ ಫ್ಲೇಮಲ್ಲಿ ಐದು ನಿಮಿಷ ತನಕ ಕುಕ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ನೋಡಿ ಕಲರ್ ಚೇಂಜ್ ಆಯಿತು ಸ್ವಲ್ಪ ತಿಕ್ಕನಾಯಿತು ಹೌದಾ ಈಗ ಅದಕ್ಕೆ ನೀವು ಒನ್ ಥರ್ಡ್ ಕಪ್ಪು ನಾನು ಕೇನ್ ಜಾಗ್ರಿ ಅಂತಾರಲ್ಲ ಆರ್ಗ್ಯಾನಿಕ್ಕು ಅದು ಹಾಕಿದ್ದೀನಿ ಹ್ಞೂ ಕೇನ್ ಜಾಗ್ರಿ ಅದಕ್ಕೆ ಕನ್ನಡದಲ್ಲಿ ಏನೂ ಥರ ಗೊತ್ತಿಲ್ಲ ಓಕೆ ಅದು ಇದರಲ್ಲಿ ಶಾಪ್ಸಲ್ಲಿ ಸಿಗುತ್ತೆ ಮತ್ತೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ದೇಸಿ ಘೀ ಹಾಕಿದ್ದೀನಿ ಹ್ಞೂ ತುಪ್ಪ ಹಾಕಿದ್ದೀನಿ ಈಗ ಅದನ್ನು ಚೆನ್ನಾಗಿ ಐದು ನಿಮಿಷ ಮತ್ತೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ತುಪ್ಪ ಎಲ್ಲ ಹಿರ್ಕೊಂಬಿಡುತ್ತೆ ಅದು ಐದು ನಿಮಿಷದ ನಂತರ ನೋಡಿ ನೋಡಿದ್ರಲ್ಲ ಕಲರೂ ಚೇಂಜ್ ಆಗಿಬಿಡುತ್ತೆ ಯಾಕಂದರೆ ಎಕ್ಸ್ಟ್ರಾ ಬನಾನಾ ಅಲ್ವಾ ಅದು ಮಾತ್ರ ಅಷ್ಟು ಚೆನ್ನಾಗಿ ಕಲರ್ ಬಂದು ಅಷ್ಟು ಒಳ್ಳೇದಾಗೋದು ಈಗ ನೋಡಿ ಒನ್ ಟೇಬಲ್ ಸ್ಪೂನ್ ಮತ್ತು ಅದಕ್ಕೆ ಐದು ನಿಮಿಷದ ನಂತರ ತುಪ್ಪ ಹಾಕ್ಕೊಳ್ಳಿ ಮತ್ತೆ ಐದು ನಿಮಿಷ ಕರೆಕ್ಟಾಗಿ ನೀವು ಟೈಮ್ ನೋಡಿಬಿಟ್ಟು ಕುಕ್ ಮಾಡ್ಬೋದು ಐದರಿಂದ ಆರು ನಿಮಿಷ ಲೋ ಫ್ಲೇಮಲ್ಲೇ ಮಾಡಬೇಕು ಹ್ಞೂ ನೋಡಿ ಇವಾಗ ಮತ್ತು ಅದು ಅಷ್ಟು ತುಪ್ಪಾನೂ ತೊಗೊಂಡ್ಬಿಡುತ್ತೆ ಇನ್ನು ನೋಡಿ ಈಗ ತುಪ್ಪ ತೊಗೊಂಡು ಮತ್ತೆ ತುಪ್ಪ ಬಿಡೋಕೆ ಶುರು ಆಯ್ತು ಹೌದಾ ತುಪ್ಪ ಬಿಡ್ತು ಮತ್ತೆ ಪ್ಯಾನಿಂದ ಇದು ಹೊರಗೆ ಇದು ಬಂದುಬಿಡ್ತು ಕೊಟ್ಬಿಡ್ತು ಪ್ಯಾನಿಂದ ಹಲ್ವಾ ಎಲ್ಲ ಬಿಟ್ ಕೊಟ್ಬಿಡ್ತು ನೋಡಿ ಈಗ ರಿಲೀಸ್ ಆಗಿದ್ದು ತುಪ್ಪ ಕೊಟ್ಬಿಡ್ತು ಒನ್ ಟೇಬಲ್ ಸ್ಪೂನಷ್ಟು ಅದು ರಿಲೀಸ್ ಮಾಡಿದೆ ತುಪ್ಪ ಅಂದರೆ ಬಿಟ್ಕೊಟ್ಬಿಡುತ್ತೆ ತುಪ್ಪ ನಾವು ಮೂರು ಟೇಬಲ್ ಸ್ಪೂನ್ ಹಾಕಿದ್ದಕ್ಕೆ ಒನ್ ಟೇಬಲ್ ಸ್ಪೂನ್ ಬಿಟ್ಬಿಡುತ್ತೆ ಅಲ್ಲೂ ಸ್ವಲ್ಪ ಬಿದ್ದಿದೆ ನೋಡಿ ಈಗ ನಾವು ಟ್ರೇಗೆ ಹಾಕೋಣ ನಾನು ಅದಕ್ಕೆ ತುಪ್ಪ ಹಸಿಲಿಲ್ಲ ಯಾಕಂದರೆ ಬೇಕಾದಷ್ಟು ತುಪ್ಪ ಇದೆ ಬೇಕಾಗಲ್ಲ ಅಂತಂದ್ಬಿಟ್ಟು ಇವಾಗ ಅದೇನು ಮಾಡಬೇಕು ಅಂದರೆ ಲೆವೆಲ್ ಮಾಡ್ಕೊಳ್ಳಿ ಇದನ್ನು ಹಲ್ವಾನ ಮತ್ತು ಒಂದು ಟೂ ಅವರ್ಸ್ ಬಿಡಬೇಕು ಟೂ ಅವರ್ಸ್ ಬಿಟ್ಟ ಮೇಲೆ ಕಟ್ ಮಾಡಬೇಕು ಚೆನ್ನಾಗಿ ತಣ್ಣಗಾದ್ಮೇಲೆ ಕಟ್ ಮಾಡಬೇಕು ತುಂಬ ಚೆನ್ನಾಗಾಗುತ್ತೆ ಬೆಲ್ಲ ನೀವು ನಾರ್ಮಲ್ ಬೆಲ್ಲನೂ ಯೂಸ್ ಮಾಡ್ಬೋದು ಬಟ್ ನಾನು ಇದನ್ನು ಕೇನ್ ಬೆಲ್ಲ ಯೂಸ್ ಮಾಡಿ ಮಾಡಿದ್ದೀನಿ ಇವಾಗ ಸಿಗುತ್ತೆ ಶಾಪ್ಸ್ನಲ್ಲಿ ಕೇನ್ ಬೆಲ್ಲ ಆರ್ಗ್ಯಾನಿಕ್ಕು ನೋಡಿ ತುಂಬ ಚೆನ್ನಾಗಾಗಿದೆ ನೋಡಿ ಇದರಲ್ಲಿ ಅಬೌಟ್ ನಿಮಗೆ ಟ್ವೆಲ್ಲು ಟ್ವೆಲ್ ಪೀಸಸ್ ಸಿಗುತ್ತೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೀಯು ಲೆಟರ್ ತಿಲ್ದೆನ್ ಬಾ ಬಾಯ್